ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಕರ್ನಾಟಕ ನಗರ ನೀರು ಸರಬರಾಜು ನಿಗಮದ ಅಧಿಕಾರಿಗಳಿಗೆ ಮತ್ತು ಎಲ್ಎನ್ಟಿಐ ಇಂಜಿನಿಯರ್ಗಳಿಗೆ ಸದಸ್ಯರುಗಳು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡ ಪ್ರಸಂಗ ತುಮಕೂರಿನ ಮಹಾನಗರ ಪಾಲಿಕೆಯ ತುರ್ತು ಸಭೆಯಲ್ಲಿ ನಡೆಯಿತು. ಕರ್ನಾಟಕ ನಗರ ನೀರು ಸರಬರಾಜು ನಿಗಮದ ಅಧಿಕಾರಿಗಳಿಗೆ ಮತ್ತು ಎಲ್ಎನ್ಟಿಐ ಇಂಜಿನಿಯರ್ಗಳಿಗೆ ಸದಸ್ಯರುಗಳು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡ ಪ್ರಸಂಗ ತುಮಕೂರಿನ ಮಹಾನಗರ ಪಾಲಿಕೆಯ ತುರ್ತು ಸಭೆಯಲ್ಲಿ ನಡೆಯಿತು. ಪಾಲಿಕೆಯ ಮೇಯರ್ ಪ್ರಭಾವತಿ ಸುಧೀಶ್ವರ್ ರವರ ಅಧ್ಯಕ್ಷತೆಯಲ್ಲಿ ನಡೆದ ಪಾಲಿಕೆಯ ತುರ್ತು ಸಾಮಾನ್ಯ ಸಭೆಯಲ್ಲಿ ಸದಸ್ಯರುಗಳು ಇಂಜಿನಿಯರ್ ವಿರುದ್ಧ ವಾಗ್ದಾಳಿ ನಡೆಸಿದರು. ತುಮಕೂರು ನಗರದಲ್ಲಿ ಸಮರ್ಪಕವಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಆಗುತ್ತಿಲ್ಲ. 24/7 ಕುಡಿಯುವ ನೀರಿನ ಯೋಜನೆ ಸಹ ಸಮರ್ಪಕವಾಗಿ ಅನುಷ್ಠಾನವಾಗದೆ ಜನರಿಂದ ನಿಂದನೆಗೆ ಒಳಗಾಗುತ್ತಿದ್ದೇವೆಂದು ಸದಸ್ಯರುಗಳು ಸಭೆಯಲ್ಲಿ ತಿಳಿಸಿದರು. 24/7 ಅಡಿಯಲ್ಲಿ ಮನೆಗಳಿಗೆ ಅಳವಡಿಸಿರುವ ನಲ್ಲಿಗಳು ಬಳಕೆಯಾಗದೆ ತುಕ್ಕು ಹಿಡಿದಿದ್ದು ಈ ಬಗ್ಗೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಯೋಜನೆ ಸಂಪೂರ್ಣವಾಗಿ ಹಾಳಾಗಿದೆ ಎಂದು ಪಾಲಿಕೆಯ ವಿರೋಧ ಪಕ್ಷದ ನಾಯಕ ವಿಷ್ಣುವರ್ಧನ್ ಸಭೆಯಲ್ಲಿ ಆರೋಪಿಸಿದರು. ಯುಜಿಡಿಯ ನೀರು ಕೆಲವು ಕೆರೆಗಳಿಗೆ ಹೋಗುತ್ತಿದ್ದು ಇದಕ್ಕೆ ಕಡಿವಾಣ ಹಾಕುವ ಅವಶ್ಯಕತೆ ಇದೆ ಎಂದು ಹೇಳಿ ಕೆರೆ ಕಟ್ಟೆಗಳ ಸಂರಕ್ಷಣೆ ಆಗಬೇಕಿದೆ ಎಂದು ಒತ್ತಾಯಿಸಿದರು. 24/7 ಕುಡಿಯುವ ನೀರಿನ ಯೋಜನೆ 2019 ಮುಗಿಯಬೇಕಿದ್ದು ಆದರೆ ಇಲ್ಲಿಯವರೆಗೂ ಯೋಜನೆ ಮಾತ್ರ ಪೂರ್ಣವಾಗಿಲ್ಲವೆಂದು ಸದಸ್ಯ ನಯಾಸ್ ತರಾಟೆಗೆ ತೆಗೆದುಕೊಂಡರು. ಆಮೇಲೆ ಹೊಸದಾಗಿ ಚರಂಡಿ ರಸ್ತೆ ಮಾಡಿ ಸ್ಮಾರ್ಟ್ ಸಿಟಿ ರಸ್ತೆ ಮಾಡವ್ರೆ ಅದನ್ನೆಲ್ಲ ಅಗ್ದಿದ್ದಾರೆ ಮೊನ್ನೆ. ಆಮೇಲೆ ಏನ್ ರೆಸ್ಟೋರೇಷನ್ ಮಾಡಿಲ್ಲ. ನಾವಂತೂ ಅವ್ರ ಹಿಂದೆ ಬಿದ್ದು ಕೆಲಸ ಮಾಡಿದ್ದಾಯ್ತು, ಕೆಲಸ ಮಾಡಿಸಿದ್ದಾಯ್ತು ಈ 3-4 ವರ್ಷದಿಂದ. ಬೇರೆ ನನ್ವಾಡಲ್ಲಿ ಇನ್ನೊಂದು ಕಡೆ ಎಲ್ ಎನ್ ಟಿ ಅವರು ಎಮ್ ಎನ್ ರಮೇಶ್ ಅವ್ರ ಕಡೆ ಅವ್ರು ಮಾಡಿದ್ರು, ತುಂಬಾ ಚೆನ್ನಾಗಿ ಮಾಡಿದ್ರು. ನಾನೇನು ಅವ್ರ ಇರೋದು ಗೊತ್ತಿಲ್ಲ, ಬೇರೆ ವಾರ್ಡಲ್ಲಿ ಹೆಂಗಾಯ್ ಗೊತ್ತಿಲ್ಲ. ನಮ್ಮ ವಾರ್ಡಲ್ಲಿ MG ರೋಡ್ ಕಡೆ ಚೆನ್ನಾಗಿ ಮಾಡಿದ್ರು, ಬೇಗ ಮುಗಿಸಿದ್ರು, ಬೇರೆ ರೆಸ್ಟೋರೆಂಟ್ಸ್ ಎಲ್ಲ ಬೇಗ ಬೇಗ ಮಾಡಿದ್ರು. ಎಲ್ ಎನ್ ಟಿ ಅವ್ರು ಮಾತ್ರ 3.5 ವರ್ಷದಿಂದ ಮಾಡಿ ಮುಗಿಸಿಲ್ಲ. ಇದೇ ತರ ಆಗಿದೆ ಬಹಳಷ್ಟು ಕಡೆ, ಎಲ್ಲಾ ಕಡೆ ತೊಂದರೆ ಆಗ್ಬಿಡುತ್ತೆ. ಹಂಗಾಗಿ ಎಲ್ ಎನ್ ಟಿ ಅವ್ರನ್ನ ಬ್ಲಾಕ್ ಲಿಸ್ಟ್ ಆಗಿ ಅಂತ ನಾವು ಹೇಳೋದಷ್ಟೇ. ಈಗ ನಾವು ಯಾವಾಗ್ಲೂ ಇಲ್ಲೇ ಮಾತಾಡೋದಿರುತ್ತೆ, ಬ್ಲಾಕ್ ಲಿಸ್ಟ್ ಹಾಕಂತ ಕಾರ್ಯಕ್ರಮ ಮಾಡಬೇಕು. ಈಗ ಸರ್ಕಾರಕ್ಕೆ ದುಡ್ಡು ನಷ್ಟ, ಕೆಲಸಗಳು ಆಗಲ್ಲ. ಆದ್ರೆ ಕಾನ್ಸೆಪ್ಟ್ ಚೆನ್ನಾಗಿತ್ತು, ಒಳ್ಳೆ ಶುದ್ಧ ನೀರು ಎಲ್ಲ ಜನಕ್ಕೂ ಸಿಗುತ್ತೆ ಅಂತ. ಆದ್ರೂ ಡ್ಯಾಮೇಜ್ ಆಗಿ ಬೇರೆ ತರ ನೀರೆಲ್ಲ ಮಿಕ್ಸ್ ಆಗುತ್ತೆ ಅಂದ್ರೆ ಏನು ಇದು ಅನಾನುಕೂಲನೇ. ಒಂದು ಹಂತದಲ್ಲಿ ಧರಣೇಂದ್ರ ಕುಮಾರ್ ಮಾತನಾಡಿ, ಕಳೆದ 1.5 ವರ್ಷದಿಂದ ರೀಬೋರ್ ಮಾಡಿಸಲು ಕೇಳಿದರೂ ಯಾವುದೇ ಪ್ರಯೋಜನವಾಗಿಲ್ಲವೆಂದು ತಿಳಿಸಿದರು. ಇಂಜಿನಿಯರ್ ಕೇಳಿದ್ರೆ ಯಾವ್ದು ಗೊತ್ತೇ ಇಲ್ಲ ಸರ್, ನಿಮ್ ಮಾಡ ಇದು ಬೋರೆ ಸೇರಿಲ್ಲ ಅಂತಾರೆ. ಲಾಸ್ಟ್ ಟೈಮ್ TVM ಅಲ್ಲಿ ಮಾತಾಡಿದಾಗ ಸೇರಿದ್ರೆ ಸರ್ ನಿಮ್ ಮಾಡು ಅಂತ ಹೇಳ್ತಾರೆ, ಅಲ್ಲಿಂದ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತಾರೆ, ಕೇಳಿದಾಗ ನಮ್ಗೆ ಸೇರೇ ಇಲ್ಲ ಅಂತ. 1 ವರ್ಷ ಆಯ್ತು ಗನ್ಸನೋ ರೋಡ್ ಅಲ್ಲಿ ಚಾಯನ್ ಅವ್ರದಲ್ಲಿ ಬೋರ್ ಇದಾಗಿ ರಿಬೋ ಇದಾಗಿ ಸಿಲ್ಟ್ ಫಾರ್ಮೇಶನ್ ಆಗಿ 1.5 ವರ್ಷ ಬೇಕಾ ತೆಗಿಯೋದಕ್ಕೆ? ಇದೇ ವೇಳೆ ಸದಸ್ಯೆ ಲಕ್ಷ್ಮೀ ನರಸಿಂಹರಾಜು ಮಾತನಾಡಿ, 24/7 ಯೋಜನೆಯಡಿ ಅಳವಡಿಸಲಾದ ನಲ್ಲಿಗಳು ತುಕ್ಕು ಹಿಡಿದು ಹೋಗಿದೆ. ಇದನ್ನ ರಿಪೇರಿ ಮಾಡಿಸಬೇಕಾದರೆ 1,000 ರೂಪಾಯಿ ಖರ್ಚು ಮಾಡಬೇಕೆಂದು ಹೇಳುತ್ತಾ ಅಧಿಕಾರಿಗಳ ವಿರುದ್ಧ ತಿರುಗಿ ಬಿದ್ದರು. ನಮಗೆ ಗೊತ್ತಿಲ್ಲ ಟ್ರೈನ್ ಅಪ್ ಒಂದು ಹಂತದಲ್ಲಿ ಸದಸ್ಯರುಗಳು ಅಧಿಕಾರಿಗಳು ಇಂಜಿನಿಯರ್ ವಿರುದ್ಧ ತಿರುಗಿ ಬಿದ್ದಾಗ ಆಯುಕ್ತರು ಮಧ್ಯಪ್ರವೇಶಿಸಿ KUWS ನಲ್ಲಿ ಸಿಬ್ಬಂದಿ ಸಮಸ್ಯೆ ಇದೆ ಎಂದು ಹೇಳುತ್ತಾ ಸಮಜಾಯಿಷಿ ನೀಡಿದರು. ಪಾಲಿಕೆಯ ಆಯುಕ್ತರಾಗಿ ಎಲ್ಲರೂ ಪಾಲಿಕೆ ಆಡಳಿತ ವ್ಯವಸ್ಥೆ ಸುಧಾರಣೆ ತರಲು ಹೊರಟಿರುವುದಕ್ಕೆ ಸದಸ್ಯ MK ಮನೂರ್ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಉಪಮೇಯರ್ ನರಸಿಂಹಮೂರ್ತಿ ಸೇರಿದಂತೆ ಸದಸ್ಯರುಗಳು ವಿವಿಧ ವಿಷಯ ಕುರಿತು ಚರ್ಚೆ ನಡೆಸಿದರು. ಕ್ಯಾಮರಾಮನ್ ಚೇತನ್ ಜೊತೆ ಮಾರುತಿ ಪ್ರಸಾದ್. ತುಮಕೂರಿನ ಶಿರಾಗೇಟ್ ಅರಳಿಮರದ ಪಾಳ್ಯ ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ಹಂದಿ, ನಾಯಿ ಮತ್ತು ಕೋತಿಗಳ ಹಾವಳಿ ಜಾಸ್ತಿ ಆಗಿದ್ದು ಇದಕ್ಕೆ ಕಡಿವಾಣ ಹಾಕಬೇಕು ಎಂದು ಆ ಪ್ರದೇಶದ ಮಹಿಳೆಯರು ಪಾಲಿಕೆಯ ಆಯುಕ್ತರಿಗೆ ಮನವಿ ಪತ್ರ ನೀಡಿ ಒತ್ತಾಯಿಸಿದ್ದಾರೆ. ತುಮಕೂರಿನ ಶಿರಾಗೇಟ್ ಅರಳಿಮರದ ಪಾಳ್ಯ ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ಹಂದಿ, ನಾಯಿ ಮತ್ತು ಕೋತಿಗಳ ಹಾವಳಿ ಜಾಸ್ತಿಯಾಗಿದ್ದು
ಇದಕ್ಕೆ ಕಡಿವಾಣ ಹಾಕಬೇಕೆಂದು ಆ ಪ್ರದೇಶದ ಮಹಿಳೆಯರು ಪಾಲಿಕೆಯ ಆಯುಕ್ತರಿಗೆ ಮನವಿ ಪತ್ರ ನೀಡಿ ಒತ್ತಾಯಿಸಿದರು. ಪಾಲಿಕೆಯ ತುರ್ತು ಸಭೆ ನಡೆಯುತ್ತಿದ್ದ ಸಂದರ್ಭದಲ್ಲಿ ಶಿರಾಗೇಟ್ ಬಡಾವಣೆಯ ನಿವಾಸಿಗಳು ಆಯುಕ್ತ ಅಶ್ವಿಜಾರವರನ್ನ ಭೇಟಿ ಮಾಡಿ ತಮ್ಮ ಪ್ರದೇಶದಲ್ಲಿರುವ ಸಮಸ್ಯೆಗಳ ಬಗ್ಗೆ ಮನವರಿಕೆ ಮಾಡಿಕೊಟ್ಟರು. ಮನವಿ ಸ್ವೀಕರಿಸಿದ ಆಯುಕ್ತರು ಶೀಘ್ರದಲ್ಲೇ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ಇದೇ ವೇಳೆ ನಾಗರಿಕರ ಮನವಿ ಮೇರೆಗೆ ಹಂದಿ, ನಾಯಿ, ಕೋತಿಗಳನ್ನು ಬೇರೆಡೆಗೆ ಸ್ಥಳಾಂತರಿಸುವಂತೆ ಕೋರುವುದಾಗಿ ಸದಸ್ಯೆ ಲಕ್ಷ್ಮೀ ನರಸಿಂಹರಾಜು ತಿಳಿಸಿದರು. ಸುಮಾರು ಹಂದಿ ಮತ್ತು ನಾಯಿಗಳ ಕಾಟ ಅತಿ ಹೆಚ್ಚಾಗಿದೆ. ಅನೇಕ ಬಾರಿ ನಾವು ಕಾರ್ಪೊರೇಷನ್ಗೆ ಒತ್ತಡ ತಂದಿದ್ದೀವಿ. ಪ್ರಾಣಿದಯ ಸಂಘದವರ ಒತ್ತಡ ಇದ್ದರೂ ಕೂಡ ನಮ್ಮಲ್ಲಿ ಎರಡು ಮೂರು ಸಲ ಅದನ್ನು ಏನು ಫ್ಯಾಮಿಲಿ ಪ್ಲ್ಯಾನಿಂಗ್ ಅಂತ ಏನು ಅದರ ನಾಯಿಗಳ ಸಂತಾನ ಹರಣ ಚಿಕಿತ್ಸಾನ ಮಾಡಿದ್ದೀವಿ. ಆದರೂ ಕೂಡ ಮರಿಗಳು ಹಾಕೋದು ತಪ್ಪಿಲ್ಲ. ಮತ್ತು ಸಂತಾನ ಹರಣ ಚಿಕಿತ್ಸಾ ಮಾಡಿದ್ರೆ ರ್ಯಾಶ್ನೆಸ್ ಏನು ಕಡಿಮೆ ಆಗೋದಿಲ್ಲ, ಅವು ಇನ್ನೂ ರ್ಯಾಶ್ನೆಸ್ ಇದ್ದೇ ಇರುತ್ತೆ. ಹಾಗಾಗಿ ನಾವು ಇವತ್ತು ಕೂಡ ನಮ್ಮ ವಾರ್ಡಿನಲ್ಲಿ ಅನೇಕ ಮಕ್ಕಳಿಗೆ ಕಡಿದಿದೆ. ನಿಜವಾಗ್ಲೂ ಕೂಡ ನಮ್ಮ ಮಕ್ಕಳಿಗೆ ಕಡ್ದಷ್ಟು ನೋವು ಆಗ್ತಿದೆ. ಯಾಕಂದರೆ ನಾವು ಎಲ್ಲ ಮಕ್ಕಳೂ ಇವತ್ತಿನ ಕಾಲದಲ್ಲಿ ಒಂದೊಂದು ಮಕ್ಕಳನ್ನು ಪ್ರೀತಿಯಾಗಿ ಸಾಕಿರ್ತಾರೆ. ಒಂದು ಮಕ್ಕಳಿಗೆ ನಾಯಿ ಕಚ್ಚಿದ್ರೆ ಇಡೀ ಫ್ಯಾಮಿಲಿ ಕಚ್ಚಿದಂಗೆ ಎಲ್ಲರೂ ನೋವನ್ನು ಬರ್ತಿರ್ತಾರೆ. ಮಗುಗೆ ಇಂಜೆಕ್ಷನ್ ಕೊಡ್ತಾ ಇರಬೇಕಾದ್ರೂ ಕೂಡ ಇಡೀ ಫ್ಯಾಮಿಲಿಗೆ ಇಂಜೆಕ್ಷನ್ ಕೊಡ್ತಾವ್ರೆ ಅನ್ನೋದಕ್ಕಂತ ನೋವು ತಾಯಂದಿರಿಗಾಗತ್ತೆ. ಹಾಗಾಗಿ ನಾವು ಕಾರ್ಪೊರೇಷನ್ಗೆ ಇವತ್ತು ಒಟ್ಟಾರೆ ಎಲ್ಲ ನಮ್ಮ ವಾರ್ಡಿನ ನಾಗರಿಕ ಸಮೇತ ನಾವು ಕಾರ್ಪೊರೇಷನ್ಗೆ ಕಮಿಷನರ್ಗೆ ಲೆಟ್ರ್ ಕೊಟ್ಟಿದ್ದೇವೆ. ಈ ಮೂಲಕ ಈ ಕೂಡಲೇ ಯಾವುದೇ ಕ್ಯಾಮೆರಾಮನ್ ಚೇತನ್ ಜೊತೆ ಮಾರುತಿ ಪ್ರಸಾದ್. ಕೊರಟಗೆರೆ ತಾಲೂಕಿನ ಗುಂಡಿನಪಾಳ್ಯ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಜನವರಿ 7ರಂದು ನಡೆದ ನಿರ್ದೇಶಕರ ಚುನಾವಣೆಯಲ್ಲಿ ಅಧಿಕಾರಿಗಳಿಂದ ಮತದಾನದ ಅಕ್ರಮ ನಡೆದಿದೆ. ಹೈಕೋರ್ಟಿನ ಆದೇಶವನ್ನೇ ಉಲ್ಲಂಘಿಸಿ ಅಧಿಕಾರಿ ವರ್ಗ ಮತ ಎಣಿಕೆ ಕಾರ್ಯ ನಡೆಸಿದ್ದಾರೆ ಎಂದು ಮುಖಂಡ ಜಿಎಂ ಕಾಮರಾಜು ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಕೊರಟಗೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಗಂಭೀರ ಆರೋಪ ಮಾಡಿರುವ ಘಟನೆ ನಡೆದಿದೆ. ಚುನಾವಣಾ ಅಧಿಕಾರಿ ರಾಘವೇಂದ್ರ ಮತ್ತು ಸಹಕಾರ ಸಂಘದ ಉಪನಿಬಂಧಕ ಸೆಣ್ಣಪ್ಪಯ್ಯನಿಂದ ಚುನಾವಣೆ ಪ್ರಕ್ರಿಯೆಯಲ್ಲಿ ಅಕ್ರಮ ನಡೆದಿದ್ದು ಮತ್ತೆ ಮರು ಚುನಾವಣೆಯನ್ನ ನಡೆಸಬೇಕು ಅಂತ ಆಗ್ರಹ ಮಾಡಿದ್ರು. ಕೊರಟಗೆರೆ ತಾಲೂಕು ಕಸಬಾ ಹೋಬಳಿ ಹುಲಿಕುಂಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗುಂಡಿನಪಾಳ್ಯದ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನಡೆದ ನಿರ್ದೇಶಕರ ಚುನಾವಣೆಯಲ್ಲಿ ಜನವರಿ 7ರಂದು ಮಹಾಮೋಸವೇ ನಡೆದಿದೆ. ಹೈಕೋರ್ಟಿನ ಆದೇಶಕ್ಕೂ ಅಧಿಕಾರ ವರ್ಗ ಕಿಮ್ಮತ್ತು ನೀಡದೆ ಎಣಿಕೆ ಕಾರ್ಯ ಮುಗಿಸಿ ಭದ್ರತೆ ಇಲ್ಲದ ಕೊಠಡಿಯಲ್ಲಿ ಮತಯಂತ್ರ ಇಟ್ಟಿದ್ದಾರೆ ಅಂತ ಆರೋಪ ಮಾಡಿದರು. ಚುನಾವಣೆಯಲ್ಲಿ ಏನಾಗಿದೆ, ಎಲೆಕ್ಷನ್ ಆಫೀಸರ್ ರಾಘವೇಂದ್ರ ಮತ್ತೆ ಅವರು ಎ ಆರ್ ಸಿ ಎಸ್ ಸೇರಿಕೊಂಡು ಮಾಡಬಾರ್ದು ಅವ್ಯವಹಾರ ಮಾಡಿದ್ದಾರೆ. ಕೋರ್ಟ್ಗೆ ಚುನಾವಣೆ ಆಗಿದೆ, ಕೋರ್ಟ್ ಆದೇಶದ ಮೇಲೆ ಕೌಂಟಿಂಗ್ ಆಗಬಾರ್ದು ಅಂತಿದೆ, ಕೌಂಟಿಂಗ್ ಮಾಡಿದ್ದಾರೆ. ಆಮೇಲೆ ಈ ಚುನಾವಣೆ ಮೆಟೀರಿಯಲ್ ಕೊಡಗೆರೆಯಲ್ಲಿ ತೊಗೊಂಡು ಬಂದಿದ್ದಾರೆ, ಬಾಕ್ಸ್ ಎಲ್ಲ ಕೊಡಗೆರೆ ತಂದಿದ್ದಾರೆ. ಏಕಾಏಕಿ ಬಾಕ್ಸ್ ತೊಗೊಂಡೋಗ್ಬಿಟ್ಟು ಅಲ್ಲಿ ಇದ್ದಂಗೆ ಮಗಿನ ಕಸಿನಲ್ಲಿ ಇಡ್ತೀವಿ ಅಂತ ತೊಗೊಂಡೋಗಿದ್ದಾರೆ. ಇಲ್ಲಿ ಎರಡೂವರೆ ಎರಡು ಮುಕ್ಕಾಲ್ ಮೂರು ಗಂಟೆಗೆ ಇಲ್ಲಿ ಬಿಟ್ಟಿದ್ದಾರೆ. ನಮ್ಮ ಮುಖಂಡರು ಕೆಲವರು ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ ಬಾಕ್ಸ್ ನೋಡೋದಕ್ಕೆ, ಟೆಸ್ಟ್ ಇಕ್ತಿವಿ ಬರ ಇರೋದು ಅಲ್ಲೇ ಏನಾಗಿದೆ. ನಾವು 5 ಗಂಟೆಗೆ ಅಲ್ಲಿ ಹೋದಾಗ ಈಗ ಬಂತು ಬಾಕ್ಸ್ ಅಲ್ಲಿ ಅಂತ. ಆ ಟೆಸ್ಟ್ ಒಳಗೆ ಇಟ್ಟಿದ್ದೀವಿ ಅಂದರೆ ಟೆಸ್ಟ್ ಒಳಗೆ ನೋಡಿದ್ರೆ ಅಲ್ಲಿ ಸುಮ್ಮನೆ ಒಂದು ಬೀಗ ಹಾಕಿದ್ದಾರೆ, ಅದಕ್ಕೆ ಯಾವುದೇ ಭದ್ರತೆ ಇಲ್ಲ, ಇಲ್ಲ ಪೊಲೀಸ್ ಇಲ್ಲ ಏನಿಲ್ಲ. ಇವ್ರು ಚುನಾವಣೆ ಮಾಡಿ ನಾಳೆ ಬೆಳಗ್ಗೆ ಇನ್ನೊಂದು 4 ಬ್ಯಾಲೆಟ್ ಹೊತ್ತಿಗೆ ಒಂದೊಂದು ಬಾಕ್ಸ್ಗೆ ಎರಡೆರಡು ಹಾಕೋದನ್ನು ಗೆಲ್ಲ ಭಾಳ ಈಸಿ ಆಗ್ತದೆ ಇಂಥ ಕೆಲಸ. ಆಮೇಲೆ ಎ ಆರ್ ಸಿ ಎಸ್ ಅಲ್ಲಿ ಬರೋಂಗಿಲ್ಲ, ಚುನಾವಣೆ ಎಲೆಕ್ಷನ್ ಆಫೀಸರ್ ಅಪಾಯಿಂಟ್ ಮಾಡಿ ಎಲೆಕ್ಷನ್ ಆಫೀಸರ್ ಅಪಾಯಿಂಟ್ ಮಾಡೋದು. ಆ ಮನುಷ್ಯ ಅಲ್ಲಿ ಬಂದು ಕೂತ್ಕೊಂಡು ಕಾರಲ್ಲಿ ಬಾಕ್ಸ್ ಇಟ್ಕೊಂಡು ಮಗಿರಿಗೆ ತೊಗೊಳೋಂಥ ಅವಶ್ಯಕತೆ ಏನಿರುತ್ತೆ? ಕೊಡಗೆರೆಯಲ್ಲಿ ಟೆಸ್ರಿ ಐತೆ, ಪೊಲೀಸ್ ಐತೆ, ಕೊಡಗೆರೆ ಚುನಾವಣೆ ಕೊಡಗೆರೆ ಡೈರಿ ಚುನಾವಣೆ ಆಗಿದೆ ಅಂದರೆ ಕೊಡಗೆರೆ ಬಗ್ಗೆ ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ ಅಂತಲ್ಲ. ಗುಂಡಿನ ಪಾಳ್ಯದ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ ನಟರಾಜ್ ಮಾತನಾಡಿ, ನಕಲಿ ಮತದಾನ ಮಾಡುವ ಉದ್ದೇಶದಿಂದ ಮತದ ಪೆಟ್ಟಿಗೆಯನ್ನು ಕೊರಟಗೆರೆಯಿಂದ ಮಧುಗಿರಿಗೆ ಸ್ಥಳಾಂತರ ಮಾಡಿದ್ದಾರೆ. ಹೈಕೋರ್ಟಿನ ಆದೇಶಕ್ಕೂ ಕಿಮ್ಮತ್ತು ನೀಡದೆ ಚುನಾವಣಾ ಅಧಿಕಾರಿ ಮೋಸ ಮಾಡಿದ್ದಾರೆ, ಮತ್ತೆ ಚುನಾವಣೆ ನಡೆಯದಿದ್ದರೆ ಹೋರಾಟ ಮಾಡ್ತೇವೆ ಅಂತ ಎಚ್ಚರಿಕೆ ನೀಡಿದರು. ಗುಂಡಿನ ಪಾಳ್ಯ ಒಕ್ಕೂಟದಲ್ಲಿ 13 ಜನ ಆಯ್ಕೆ ಆಗಬೇಕಾಗಿತ್ತು. 13 ಜನರಲ್ಲಿ ಅರ್ಜಿ ಹಾಕಿದಾಗ 3 ಜನ ಇನಾಮಿನೇಷನ್ ಆಗ್ತಾರೆ. ಇನ್ನು 10 ಜನಕ್ಕೆ ಚುನಾವಣೆ ನಡೆಯುತ್ತೆ. ಚುನಾವಣೆ ನಡೀಬೇಕಾದ್ರೆ ಅಲ್ಲಿ 16 ಜನ ಕಂಟೆಸ್ಟ್ ಮಾಡ್ತಾರೆ. ಅದು 16 ಜನ ಕಂಟೆಸ್ಟ್ ಮಾಡಿದ್ದಾದ ಮೇಲೆ ಇವರೇನು ಅಪ್ಲಿಕೇಶನ್ ಆಯಿತು ಕೋರ್ಟಿಂದ. ನಮ್ಮ ವೋಟರ್ಸು ಅವರು ತಂದರು, ನಾವು ತಂದ್ವಿ. ಅಂದರೆ ಮಾಜಿ ಜಿಲ್ಲಾ ಯೂನಿಯನ್ ಸದಸ್ಯರು ತುಮಕೂರು ಮಿಲ್ಕ್ ಯೂನಿಯನ್ ಸದಸ್ಯರಾಗಿದ್ದಂಥ ಈಶ್ವರ ಏನಾರು ಅವ್ರದೊಂದು ಟೀಮ್ ಇತ್ತು, ನಮ್ದೊಂದು ಟೀಮ್ ಇತ್ತು. ನಾವು ಅವರು ಏನು 28 ಜನ ಸ್ಟಾರ್ಟಿಂಗ್ ಲೀಸ್ಟ್ರಲ್ಲಿ ಬರೀ 28 ಜನ ಮತದಾರರು ಮಾತ್ರ ಅಧಿಕೃತವಾಗಿ ಅವ್ರು ಅನೌನ್ಸ್ ಮಾಡ್ತಾರೆ ಏನು ಆ ಒಕ್ಕೂಟದಿಂದ. ಮತ್ತು ಅದು ತಪ್ಪಾಗಿದ್ದು ಸೇರಿದವರು ನಾನು ಸಹ ಹಾಲಾಕೋಣ.
ನಂದು ಸೇರಿದೆ, ನಂದು ಓಟಿಲ್ಲ, ನಮ್ಮಲ್ಲಿ ಇನ್ನೊಬ್ರು ಇದ್ದಾರೆ ನಮ್ಮ ಅಂದ್ರೆ ಯಾಪ ಅಂತ. ಒನ್ ಟೈಮ್ಸ್ ಪರ್ ಡೇ 70 liters ಹಾಲಾಗ್ತಾರೆ, ಬಟ್ ಅವ್ರದ್ದು ಅವ್ರದ್ದು ಓಟಿಲ್ಲ. ಬಟ್ ಇದು ಅವ್ಯವಹಾರ ಆಗಿದೆ ಅನ್ನೋ ಕಾರಣಕ್ಕೆ ಏನು ಮಾಡಿ ಮತ್ತೆ ನಾವು ಹೈಕೋರ್ಟ್ ಹೋದ್ವಿ. ಹೈಕೋರ್ಟಿಂದ ಮತ್ತೆ ಮತದಾನ ಹಕ್ಕು ತಗೊಂಡ್ವಿ ನಾವು, ಎಷ್ಟು 51 ಫಸ್ಟ್ ತಂದ್ವಿ, ಮತ್ತೆ ಅವರೊಂದು 41 ತಂದ್ರು, ಮತ್ತೆ ಇನ್ನೊಂದ್ಸರಿ ನಾವು ಮತ್ತೆ 23 ತಂದ್ವಿ. ಟೋಟಲ್ 130 ಚಿಲ್ಡ್ರನ್ ಆಯಿತು. ಅದಾದ್ಮೇಲೆ ಚುನಾವಣೆ ನಡೆಯಿತು, ಚುನಾವಣೆ ಎಲ್ಲ ನಡೆದೋಯ್ತು. ಎರಡು ಆದಮೇಲೆ ಕೌಂಟಿಂಗ್ ಏನೋ ಟೋಟಲ್ ಕ್ಲೋಸ್ ಮಾಡಿ ಹೈಕೋರ್ಟ್ ಆದೇಶ ಆಯಿತು, ಕೌಂಟ್ ಮಾಡಬಾರ್ದು, ಏನೋ ರಿಸಲ್ಟ್ ಅನೌನ್ಸ್ ಮಾಡಂಗಿಲ್ಲ 17 ಅಂತ ಇತ್ತು. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಕಾಕಿ ಮಲ್ಲಯ್ಯ, ಮಂಜುನಾಥ್, ಕುಮಾರ್, ಮಲ್ಲೇಶ್, ನಟರಾಜು, ಹನುಮಂತರಾಯಪ್ಪ, ಈಶ್ವರ್, ಕಿರಣ್, ಸುಧೀರ್ ಸೇರಿದಂತೆ ಇತರರು ಹಾಜರಿದ್ದರು. ಎನ್ಮೂರ್ತಿ, ಅಮೋಕ್ ಟಿವಿ, ಕೊರಟಗೆರೆ. ಗೌರಿಬಿದನೂರು ನಗರದ ವಾಸವಿ ದೇವಸ್ಥಾನ ರಸ್ತೆಯಲ್ಲಿರುವ ಶ್ರೀ ಕನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣಾರ್ಥಕವಾಗಿ ಶ್ರೀ ರಂಗನಾಥ ಸ್ವಾಮಿ ಶ್ರೀ ಅಂಡಾಳ ದೇವಿ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಆರ್ಯವೈಶ್ಯ ಮಂಡಳಿಯ ಅಂಗಸಂಸ್ಥೆಗಳ ಅಡಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ಆರ್ಯವೈಶ್ಯ ಮಂಡಳಿ ಅಧ್ಯಕ್ಷ ಎಯಿನ್ ರಾಜಣ್ಣರವರು ಮಾತನಾಡಿ, ಶ್ರೀ ರಂಗನಾಥ ಸ್ವಾಮಿ ಆಂಡಾಳ್ ದೇವಿ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಮೊದಲಿಗೆ ಮನೆಯಲ್ಲಿ ಆಚರಣೆ ಮಾಡುತ್ತಿದ್ದರು. ತದನಂತರ ಆರ್ಯವೈಶ್ಯ ಅಂಗಸಂಸ್ಥೆಗಳ ವತಿಯಿಂದ ಸುಮಾರು 10 ವರ್ಷಗಳಿಂದ ಶ್ರೀ ಕನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಆಚರಣೆ ಮಾಡಿಕೊಂಡು ಬರುತ್ತಿದ್ದೇವೆ ಎಂದರು. ಇದು ಆಂಡಾಳ ಕಲ್ಯಾಣೋತ್ಸವ ಅಂದ್ಬಿಟ್ಟು ರಂಗನಾಥ ಸ್ವಾಮಿ ಆಂಡಾಳ ಅಂತ, ಇದು ಸುಮಾರು 60 ವರ್ಷಗಳಿಂದ ಗೌರಿಬಿದನೂರಲ್ಲಿ ಒಂದು ಮನೆಯಲ್ಲಿ ನಡ್ಕೊಂಡು ಬರ್ತಾ ಇತ್ತು. ಕಳೆದ 10 ವರ್ಷಗಳಿಂದ ನಾವು ಈ ವಾಸವಿ ಕ್ಲಬ್ ಪ್ರೆಸಿಡೆಂಟ್ ಸೆಕ್ರೆಟರಿ ಟ್ರೆಷರ್ ಆದಮೇಲೆ ಕಳೆದ 10 ವರ್ಷಗಳಿಂದ ನಾವು ಇದನ್ನು ದೇವಸ್ಥಾನದಲ್ಲಿ ನಡ್ಕೊಂಡು ಬರ್ತಾ ಇದ್ದೀವಿ. ಯಾವ ಥರ ಅಂತ ಹೇಳಿದ್ರೆ, ಮನೆಯಲ್ಲಿ ಸಣ್ಣದಾಗಿ ಮಾಡ್ತಕ್ಕಂಥದ್ದನ್ನು ಇದು ದೊಡ್ಡದಾಗಿ ಮಾಡಿ ಎಲ್ಲರಿಗೂ ಇದರ ಒಂದು ಪ್ರಾಮುಖ್ಯತೆಯನ್ನು ತೋರಿಸಿ ಇದರಿಂದ ಇಷ್ಟಿಷ್ಟು ಅನುಕೂಲಗಳಿದೆ ಅಂತೇಳಿ ನಾವು ಹೇಳಿ ಆ ಈ ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಒಂದು ದಿನ ಕಾರ್ಯಕ್ರಮ ಸೀಮಿತ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದೆ. ಇದೇ ಸಂದರ್ಭದಲ್ಲಿ ಆರ್ಯವೈಶ್ಯ ಮಂಡಳಿಯ ಕಾರ್ಯದರ್ಶಿ ಬಿಆರ್ ಶ್ರೀನಿವಾಸ್ ಮೂರ್ತಿ, ಖಜಾಂಚಿಗಳಾದ ಎಸ್ವಿ ರತ್ನಯ್ಯ ಶೆಟ್ಟಿ, ಅರುಣ್ ಕುಮಾರ್, ಆರ್ಯವೈಶ್ಯ ಮಹಾಸಭಾ ನಿರ್ದೇಶಕರಾದ ರಾಮಮೋಹನ್ ಮತ್ತು ಆರ್ಯವೈಶ್ಯ ಮಂಡಳಿಯ ಅಂಗಸಂಸ್ಥೆಗಳ ಸದಸ್ಯರು ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಕೊಚ್ಚಿಮುಲ್ಲಾ ಅಧಿಕಾರಿಗಳ ನೇಮಕಾತಿಯಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿದೆ. ಈ ಪಟ್ಟಿಯನ್ನು ತಡೆ ಹಿಡಿಯಿರಿ, ನೀವೇ ತನಿಖೆ ಮಾಡಿ ತಪ್ಪಿಸ್ಥರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಸರ್ಕಾರವನ್ನ ಒತ್ತಾಯ ಮಾಡಿದ್ದೆ. ಇಂದು ಅವರ ಎಲ್ಲಾ ಪಕ್ಕ ಮಾಹಿತಿಯನ್ನ ಸಂಗ್ರಹಿಸಿ ಕೊಚ್ಚಿಮುಲ್ಲಾ ಅಧ್ಯಕ್ಷ ಮತ್ತು ನಿರ್ದೇಶಕರ ಮನೆಯ ಮೇಲೆ ಇಡಿ ಐಟಿ ಸಂಸ್ಥೆಗಳು ದಾಳಿ ಮಾಡಿ ಪರಿಶೀಲನೆ ನಡೆಸುತ್ತಿವೆ ಅಂತ ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದರು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಗೊಲ್ಲಹಳ್ಳಿಯಲ್ಲಿ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮನೆ ಮನೆಗೆ ಶ್ರೀರಾಮ ಮಂದಿರ ಮಂತ್ರಾಕ್ಷತೆ ಹಾಗೂ ಕ್ಯಾಲೆಂಡರ್ ಅನ್ನು ವಿತರಣೆ ಮಾಡಿದರು. ಈ ವೇಳೆ ಅಮೋಕ್ ಟಿವಿಯೊಂದಿಗೆ ಮಾತನಾಡಿದ ಅವರು, ಕೊಚ್ಚಿಮುಲ್ನಲ್ಲಿ ಇತ್ತೀಚೆಗೆ ಅಧಿಕಾರಿಗಳ ನೇಮಕಾತಿಯಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿದೆ. ತನಿಖೆ ಮಾಡಿ ತಪ್ಪಿತಸ್ಥರ ಮೇಲೆ ಕ್ರಮ ಜರುಗಿಸಿ ಅಲ್ಲಿವರೆಗೂ ಪಟ್ಟಿಯನ್ನು ತಡೆ ಹಿಡಿಯಿರಿ ಎಂದು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡಿದೆ. ಆದರೆ ಅವರು ನಿರ್ಲಕ್ಷ್ಯ ಮಾಡಿದ್ದಾರೆ. ಅದರ ಪರಿಣಾಮ ಪಕ್ಕ ಮಾಹಿತಿ ಸಂಗ್ರಹಿಸಿ ಇಡೀ ಸಂಸ್ಥೆ ರೈಡ್ ಮಾಡಿದೆ. ತನಿಖೆ ಮುಗಿಯೋ ತನಕ ನಾವ್ಯಾಕೆ ಮಾತಾಡಬೇಕು, ಅನಂತರ ಮಾತನಾಡ್ತೇನೆ. ಆದರೂ ಬಲವಾದ ನಂಬಿಕೆ ಇದೆ, ಅಲ್ಲಿ ಭ್ರಷ್ಟಾಚಾರ ನಡೆದಿರೋದಂತೂ ಸತ್ಯ ಅನ್ನೋದು ಮೇಲ್ನೋಟಕ್ಕೆ ತೋರ್ತಿದೆ ಅಂತ 2 ದಿನಗಳಿಂದ ಕೊಚ್ಚಿಮುಲ್ ಸಂಸ್ಥೆ ಅಧ್ಯಕ್ಷ ಕೆವೈ ನಂಜೇಗೌಡ ಮತ್ತು ನಿರ್ದೇಶಕರ ಮನೆ ಮೇಲೆ ನಡೆದಿರುವ ಇಡಿ ದಾಳಿ ಬಗ್ಗೆ ಅವಲೋಕನ ಮಾಡಿದ್ದಾರೆ. ನಮಗೆ ಲಿಖಿತವಾಗಿ ದೂರುಗಳು ಬಂದಿದ್ದವು. ಮಾನ್ಯ ಕೆವಿ ನಾಗರಾಜಣ್ಣವರು ಆ ಒಂದು ಸಂಸ್ಥೆಯಲ್ಲಿ ಭಾಳ ದೀರ್ಘಕಾಲ ಸೇವೆ ಮಾಡಿದ್ದಾರೆ. ಅವರು ಕೂಡ ನನಗೆ ಬಂದು ಹೇಳಿದರು ನಡೆದಿರತಕ್ಕಂಥ ಘನಘೋರ ಕೆಲಸಗಳ ಬಗ್ಗೆ ನನಗೆ ಮಾಹಿತಿಯನ್ನು ಕೊಟ್ಟಿದ್ದರು. ಅದರ ಭಾಗವಾಗಿ ನಾನು ಈ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿದೆ. ಈ ಒಂದು ನೇಮಕಾತಿ ಪ್ರಕ್ರಿಯೆ ಇದು ಭಾಳ ಭ್ರಷ್ಟಾಚಾರದಿಂದ ಕೂಡಿದೆ, ಮೋಸದಿಂದ ಕೂಡಿದೆ. ನಿಜವಾದಂಥ ಅಭ್ಯರ್ಥಿಗಳಿಗೆ, ಪ್ರಾಮಾಣಿಕವಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ, ಆಕಾಂಕ್ಷಿಗಳಿಗೆ ಅನ್ಯಾಯ ಆಗಿದೆ. ದಯವಿಟ್ಟು ಈ ನೇಮಕಾತಿಯನ್ನು ರದ್ದು ಮಾಡಿ ಅಥವಾ ತಡೆ ಹಿಡೀರಿ, ತನಿಖೆ ನೀವೇ ಮಾಡಿ. ತನಿಖೆ ಮಾಡಿದ ಮೇಲೆ ನೀವು ಸತ್ಯಾಸತ್ಯತೆಗಳನ್ನು ತಿಳ್ಕೊಂಡು ತಾವು ಆದೇಶ ಮಾಡಿ ಅಂತ. ಆದರೆ ನಮ್ಮ ಮಾತಿಗೆ ಅವರು ಯಾವುದೇ ಮನ್ನಣೆಯನ್ನು ಕೊಡಲಿಲ್ಲ. ಆದರೆ ನಾನು ಇವತ್ತು ಇಡಿ ಸಂಸ್ಥೆಯವರು, ಮಾಧ್ಯಮದ ಮೂಲಕ ಗೊತ್ತಾಗಿದೆ ನನಗೆ, ಇಡಿ ಸಂಸ್ಥೆಯವರು ರೈಡ್ ಮಾಡ್ತಾಯಿದ್ದಾರೆ ಮತ್ತು ಅದರ ಬಗ್ಗೆ ತನಿಖೆಯನ್ನು ಕೂಡ ಮಾಡ್ತಾಯಿದ್ದಾರೆ ಅಂತ ಗೊತ್ತಾಗಿದೆ.
ಹಾಗಾಗಿ ತನಿಖೆ ಆಗುವಾಗ ನಾನು ವ್ಯಾಖ್ಯಾನ ಮಾಡುವುದು ಸರಿ ಹೋಗುತ್ತೆ. ತನಿಖೆ ಆಗಲಿ, ತನಿಖೆಯಿಂದ ಏನು ಸತ್ಯಾಂಶ ಬರ್ತದೆ, ಅವರು ಏನು ವರದಿಯನ್ನು ಕೊಡ್ತಾರೆ ಅದನ್ನು ನೋಡಿ ನಾನು ವ್ಯಾಖ್ಯಾನ ಮಾಡೋದು ಸರಿ ಹೋಗ್ತದೆ. ಇದೇ ವೇಳೆ ರಾಜ್ಯ ಸರ್ಕಾರದಲ್ಲಿ 3 ದಲಿತ ಡಿಸಿಎಂ ಹುದ್ದೆ ಕ್ರಿಯೇಟ್ ಮಾಡುವಂತೆ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ದಲಿತ ಸಚಿವರು ಹೇರುತ್ತಿರುವ ಒತ್ತಾಯದ ಬಗ್ಗೆ ಪ್ರಸ್ತಾಪಿಸಿ, ಸ್ಕ್ರಿಪ್ಟ್ ಡೈರೆಕ್ಷನ್ ಅವರದೇ, ಪ್ರೊಡಕ್ಷನ್ ಅವರದೇ, ಸಿನಿಮಾ ಹೀಗೆ ಆಗುತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು, ಪಾಪ ಡಿಕೆಶಿಗೆ ದೇವರು ಈಗಲಾದರೂ ಸದ್ಬುದ್ಧಿ ಸನ್ಮಾರ್ಗ ತೋರಿಸಲಿ ಅಂತ ಲೇವಡಿ ಮಾಡಿದ್ರು. ಡಿಕೆ ಇದು ಒಳ್ಳೆ ಸ್ಕ್ರಿಪ್ಟು, ಒಳ್ಳೆ ಡೈರೆಕ್ಷನ್, ಒಳ್ಳೆ ಪ್ರೊಡಕ್ಷನ್ ನಡೀತಾ ಇದೆ, ಇದು ಹೀಗೆ ಸಿನಿಮಾ ಆಗುತ್ತೆ ಅಂತಲೂ ನನಗೆ ಗೊತ್ತಿದೆ. ಅಪ್ಪ ಡಿ ಕೆ ಶಿವಕುಮಾರ್ಗೆ ಈಗಾದರೂ ಜ್ಞಾನೋದಯ ಆಗಲಿ, ಭಗವಂತ ಅವರಿಗೆ ಸದ್ಬುದ್ಧಿ ಸನ್ಮಾರ್ಗ ತೋರಿಸಿ. ಈ ವೇಳೆ ಮುಖಂಡರು ಕೆ ವಿ ನಾಗರಾಜ್, ಆನಂದ ಬಾಬು ರೆಡ್ಡಿ, ನಗರಸಭಾ ಸದಸ್ಯರು ಮಂಜುನಾಥ್, ಮುನಿರಾಜು, ಅನು ಆನಂದ್, ಮಾಜಿ ಅಧ್ಯಕ್ಷರು ಕೃಷ್ಣಾರೆಡ್ಡಿ ಹಾಗೂ ಇತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಅಥಣಿ ಪಟ್ಟಣದ ಪ್ರತಿಷ್ಠಿತ ವಿದ್ಯಾವರ್ಧಕ ಶಿಕ್ಷಣ ಸಂಸ್ಥೆಯ ವಾರ್ಷಿಕ ಸ್ನೇಹ ಸಮ್ಮೇಳನ, ಸಂಸ್ಕೃತಿ ಹಾಗೂ ಚಿತ್ರಕಲಾ ಸ್ಪರ್ಧೆ, ವಿಜ್ಞಾನ ವಸ್ತು ಪ್ರದರ್ಶನವನ ಹಾಗೂ 10ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. ವಿದ್ಯಾವರ್ಧಕ ಶಿಕ್ಷಣ ಸಂಸ್ಥೆಯ 35ನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಪ್ರತಿಯೊಬ್ಬರ ಜೀವನದಲ್ಲಿ ಶಿಕ್ಷಣ ಮಹತ್ವದ ಪಾತ್ರವನ್ನ ವಹಿಸುತ್ತದೆ. ಒಂದು ದೇಶದ ಪ್ರಗತಿ ಕೂಡ ಅಲ್ಲಿನ ಶಿಕ್ಷಣ ವ್ಯವಸ್ಥೆ ಮೇಲೆ ಅವಲಂಬಿಸಿರುತ್ತದೆ. ಶಿಕ್ಷಣ ಸಂಸ್ಥೆಗಳು ಅಂದ್ರೆ ಕೇವಲ ಕಟ್ಟಡವಲ್ಲ, ಅಲ್ಲಿ ಕಲಿಸುವ ವಿಧಾನ, ಆಡಳಿತ ಮಂಡಳಿಯ ಇಚ್ಛಾಶಕ್ತಿಯಿಂದ ಮಕ್ಕಳು ಗುಣಾತ್ಮಕ ಶಿಕ್ಷಣವನ್ನ ಪಡೆದು ಸರ್ವಾಂಗೀಣ ಅಭಿವೃದ್ಧಿ ಹೊಂದಲು ಸಾಧ್ಯವಾಗುತ್ತದೆ ಅಂತ ಅಥಣಿಯ ಖ್ಯಾತ ವೈದ್ಯರಾದ ಅಣ್ಣಾಸಾಬ ಪಾಂಗಿ ತಿಳಿಸಿದ್ರು. ಇದಿಷ್ಟು ಪ್ರಮುಖ ಸುದ್ದಿಗಳು, ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.